ರಚ್ಚು ನಾನು ಹೇಳ್ದಷ್ಟು ಮಾಡು ಸ್ವಭಾವ ನೋಡಕ್ ಹೋದ್ರೆ ನನ್ನ ತದ್ ವಿರುದ್ಧ ನಾನು ಪಳಗ್ಸಿರೋ ಆನೆ ಅವಳು ನಾನು ಕೊಡವತಿ ಕೂರ್ಗಿಂದ ಬಂದಿರೋದು ವಜ್ರೇಶ್ವರಿ ತುಂಬಾ ಸ್ಟ್ರಾಂಗ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಸರಿಯಾಗಿ ಕೇಳ ಸಿಂಗಾಪುರ್ ಮತ್ತೆ ಬೆಂಗಳೂರು ಒಂಥರ ನನಗೆ ಅಕ್ಕಪಕ್ಕದ ಊರಾಗ್ಬಿಟ್ಟಿದೆ ಸೊ ಸ್ವಲ್ಪ ಹೆದರ್ಕೊಂಡೆ ಯಾಕಂದ್ರೆ ನಿಜ ಜೀವನದಲ್ಲಿನೂ ವಜ್ರೇಶ್ವರಿಯರು ಅವರು ಇಷ್ಟೇ ಸ್ಟ್ರಿಕ್ಟ್ ಇವರು ಮಗಳ ಜೀವನಕ್ಕೆ ದಿಕ್ಸುಚಿ ಅವಳ ಜೀವನದ ದೋಣಿ ತಗ್ಗು ಬಗ್ಗೆನಲ್ಲೂ ಕುಗ್ಗದ ಹಾಗೆ ನೋಡ್ಕೊಳ್ಳೋ ತಾಯಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಿನಗಾಕಿ ಧಾರಾವಾಹಿಯ ವಜ್ರೇಶ್ವರಿ ಅವರು ಹೆಲೋ ಮೇಡಮ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಥ್ಯಾಂಕ್ ಯು ನನ್ನ ಮೊದಲ ಪ್ರಶ್ನೆ ನಿಮಗೆ ನೀವು ನಿನಗಾಗಿ ಧಾರಾವಾಹಿಯ ಮುಖಾಂತರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರಾಗಿ ನಮ್ಮ ವೀಕ್ಷಕರ ಮುಂದೆ ಬರ್ತಾ ಇದ್ದೀರಾ ಸೊ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳೋಕ್ಕೆ ಬಯಸ್ತೀರ ತುಂಬ ಗತ್ತು ಸ್ವಾಭಿಮಾನಿ ಮತ್ತು ಏನಂತಾರೆ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ವಜ್ರೇಶ್ವರಿ ಒಂದು ಹೆಣ್ಣಾಗಿ ನನಗೆ ಆ ಕ್ವಾಲಿಟೀಸ್ ತುಂಬ ಇಷ್ಟ ಆಗ್ತಿದೆ ವಜ್ರೇಶ್ವರಿಯಲ್ಲಿ ಅವರು ತುಂಬ ಧೈರ್ಯವಂತರು ಮನಸ್ಸಲ್ಲಿದ್ದನ್ನು ಹೇಳ್ತಾರೆ ಅವ್ರು ಹೇಳಿದ್ರೆ ನಾಲ್ಕು ಜನ ನಡುತ್ತಾರೆ ಅನ್ನೋ ಅನ್ನೋ ಅಭಿಪ್ರಾಯ ಅದರಿಂದ ತುಂಬ ಕಲೀಲಿಕ್ಕೂ ಇದೆ ವಜ್ರೇಶ್ವರಿಯಿಂದ ಅಂತಲೂ ಅನಿಸುತ್ತೆ ಕೆಟ್ಟದ್ದಲ್ಲ ಒಳ್ಳೆ ಒಳ್ಳೆಯ ವಿಷಯಗಳು ಸೊ ಪ್ರೋಮೋದಲ್ಲಿ ನೀವು ನಿಮ್ಮ ಪಾತ್ರನ ತುಂಬ ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದೀರಾ ಆಸ್ ದೋ ಇಟ್ ಲುಕ್ಸ್ ಲೈಕ್ ನಿಮಗೋಸ್ಕರ ಹೇಳಿ ಮಾಡಿಸಿದ ಪಾತ್ರದ ಥರ ಕಂಡು ಬರ್ತಾ ಇದೆ ಸೊ ನನ್ನ ಪ್ರಶ್ನೆ ನಿಜ ಜೀವನದಲ್ಲಿನೂ ವಜ್ರೇಶ್ವರಿಯವರು ಹೀಗೇನಾ ನಿಜ ಜೀವನದಲ್ಲಿ ಸೋನಿಯಾ ಅವರು ಹೀಗೇನಾ ಇಷ್ಟೇ ಸ್ಟ್ರಿಕ್ಟ್ ಆಗಿರ್ತಾರ ಇಲ್ಲ ಅಂತ ಹೇಳ್ತೀನಿ ನಾನು ಯಾಕಂದರೆ ನಾನು ಟ್ರೇನ್ಡ್ ಕ್ಲಾಸಿಕಲ್ ಡಾನ್ಸರ್ ಭರತನಾಟ್ಯಂ ಕಥಕ್ ಎರಡು ಮಾಡ್ತೀನಿ ನಾನು ಅದರಿಂದ ಅಭಿನಯ ಅವ್ರ ಎಕ್ಸ್ಪ್ರೆಷನ್ಸ್ ನನಗೆ ತುಂಬ ಈಸಿ ಅನಿಸುತ್ತೆ ಅದರಿಂದ ಅದನ್ನು ಪೋಟ್ರೇ ಮಾಡೋಕ್ಕೆ ಅದನ್ನು ಅಭಿನಯ ಮಾಡಲಿಕ್ಕೆ ನನಗೆ ಏನು ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬೋದು ಆದರೆ ಸ್ವಭಾವಕ್ಕೆ ಸ್ವಭಾವ ನೋಡೋಕೆ ಹೋದರೆ ನಾನು ತದ್ವಿರುದ್ಧ ನಾನು ಸ್ವಲ್ಪ ಸೌಮ್ಯ ಸೌಮ್ಯ ಸ್ವಭಾವ ಇರೋರು ಅಂತ ಅನ್ಕೋ ಅನ್ ಅಂತೀನಿ ನಾನು ವಜ್ರೇಶ್ವರಿ ತುಂಬ ಸ್ಟ್ರಾಂಗ್ ಸೊ ಐ ಕೆನ್ ಓನ್ಲಿ ಆಸ್ಪೈರ್ ಟು ಬಿಕಮ್ ವಜ್ರೇಶ್ವರಿ ಎಷ್ಟು ಸ್ಟ್ರಾಂಗ್ ದಟ್ಸ್ ನೈಸ್ ಸೊ ನಿಮಗೆ ಇಂಥ ಒಂದು ಅದ್ಭುತವಾದ ಪಾತ್ರ ಸಿಕ್ಕಿದೆ ಆದರೆ ಈ ಪಾತ್ರ ನಿಮಗೆ ಸಿಕ್ಕಿದ್ದು ಹೇಗೆ ಅದರ ಬ್ಯಾಕ್ ಸ್ಟೋರಿ ಏನು ಅಂತ ನಮ್ಮ ಜೊತೆ ಹಂಚ್ಕೊಳ್ಬೋದಾ ಹೌದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ನಾನು ಆ್ಯಕ್ಚುಲಿ ಇರೋದು ನನ್ನ ಹಸ್ಬೆಂಡ್ ಜೊತೆ ಮೇರು ಅವ್ರ ಜೊತೆ ಸಿಂಗಪೂರಲ್ಲಿ ಸಿಂಗಪುರ್ ಮತ್ತು ಬೆಂಗಳೂರು ಒಂಥರ ನನಗೆ ಅಕ್ಕಪಕ್ಕದ ಊರಾಗಿಬಿಟ್ಟಿದೆ ಕಳೆದ ಹತ್ತು ವರ್ಷದಲ್ಲಿ ನಾನು ಎವ್ರಿ ಎರಡು ಮೂರು ತಿಂಗಳಿಗೊಂದ್ಸಲಿ ಬರೋದು ಹೋಗೋದು ನನ್ನ ಡ್ಯಾನ್ಸ್ ಬರ್ತಾ ಬರ್ತಾಯಿರ್ತೀನಿ ಅದರಿಂದ ನಾನು ಫೆಬ್ರವರಿನಲ್ಲಿ ಪರ್ಫಾರ್ಮೆನ್ಸ್ ಮುಗಿಸಿ ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಪ್ರೊಡ್ಯೂಸರ್ ಅವರು ತಶ್ವಿನಿ ಅವರು ನನಗೊಂದು ಮೆಸೇಜ್ ಕಳಿಸಿದರು ಈ ಥರ ಒಂದು ಆಡಿಷನ್ ಇದೆ ಬಂದು ಬಂದು ಹೋಗ್ತೀರಾ ಅಂತ ನಾನು ಅಂದ್ಕೊಂಡೆ ಆಡಿಷನ್ ಅಲ್ವಾ ಸೆಲೆಕ್ಟ್ ಅಂತೂ ಆಗೋಲ್ಲ ಮೋಸ್ಟ್ಲಿ ಸೊ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದು ಹೋಗ್ತೀನಿ ಅಂತ ಆಡಿಷನಿಗೆ ಹೋದೆ ಸಾಯಂಕಾಲ ಅಷ್ಟೊತ್ತಿಗೆ ಹೇಳಿದ್ರು ಸೆಲೆಕ್ಟ್ ಆಗಿದ್ದೀರಾ ಅಂತ ಸೊ ಸ್ವಲ್ಪ ಹೆದ್ರಕೊಂಡೆ ಯಾಕಂದರೆ ಅಂದ್ಕೊಂಡಿರಲಿಲ್ಲ ಸೀರಿಯಲ್ ಯಾವತ್ತೂ ಮಾಡ್ತೀನಿ ಅಂತ ಸೊ ಅದಾದಮೇಲೆ ನನ್ನ ಲೈಫ್ ಒಂದು ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದಿದೆ ಅಂದರೆ ಸಿಂಗಪುರ್ ಪ್ರೋಗ್ರಾಮ್ಸು ಅಲ್ಲಿ ಕ್ಲಾಸಸ್ ಎಲ್ಲ ನಿಲ್ಲಿಸಿ ಈಗ ಇನ್ನೆಲ್ಲ ಟೂ ಅವರ್ಸ್ ಎಲ್ಲ ಸ್ಟಾಪ್ ಮಾಡಿ ನಿನಗಾಗಿ ಸೀರಿಯಲ್ಗೋಸ್ಕರ ಈಗ ಟೈಮ್ ಕೊಟ್ಟಿದ್ದೀನಿ ಅದನ್ನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಟು ದಿಸ್ ಧಾರಾವಾಹಿ ಮೇಲೆ ನಮ್ಮ ವೀಕ್ಷಕರು ಕೂಡ ಅದನ್ನು ನೋಡಿ ಅವರ ತೀರ್ಮಾನ ಕೂಡ ಕೊಟ್ಟೆ ಕೊಡ್ತಾರೆ ಐ ಹೋಪ್ ಸೊ ಸೊ ಹಾಗೆಯೇ ನೀವು ಹೇಳಿದ್ರಿ ನೀವು ಹೊಸದಾಗಿ ಇವಾಗಿನ ಯು ಯು ಹ್ಯಾವ್ ಎಂಟರ್ಡ್ ಅಂತ ನೀವು ಹೇಳ್ತಾ ಇದ್ರಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಡೀ ತಂಡದ ಜೊತೆ ಶೂಟ್ ಮಾಡಿದಾಗ ಹೇಗಿತ್ತು ಆ ಅನುಭವನ ಹಂಚ್ಕೊಳ್ಳೋದಾದ್ರೆ ಐ ಯು ಎಂಜಾಯಿಂಗ್ ಇಟ್ ಏನಾಗ್ತಾ ಇದೆ ಸೊ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದಟ್ ಐ ಫೇಸ್ ಇಂಗ್ ದ ಕ್ಯಾಮ್ರಾ ಅಬೌಟ್ ಟ್ವೆಂಟಿ ಇಯರ್ಸ್ ಅಗೋ ಐ ಟ್ರೈಡ್ ಆಲ್ ದಿಸ್ ಬಿಫೋರ್ ಒಂದು ಶಾರ್ಟ್ ಫಿಲ್ಮ್ ಇರಬಹುದು ಕೊಡವ ಸೀರಿಯಲ್ ನಾನು ಕೊಡವತಿ ಕೂರ್ಗಿಂದ ಬಂದಿರೋದು ಸೊ ಒಂದು ಕೊಡವಾ ಸೀರಿಯಲ್ ಮಾಡಿದ್ದೆ ಅದೆಲ್ಲ ಮಾಡಿದ್ದೆ ಆಮೇಲೆ ಅದನ್ನೆಲ್ಲ ಒಂದು ಚಾಪ್ಟರ್ ಕ್ಲೋಸ್ ಮಾಡಿ ಬರೀ ಡಾನ್ಸ್ನಲ್ಲಿ ನನ್ನ ಕರಿಯರ್ನ ಪರ್ಸ್ಯೂ ಮಾಡಿದ್ದೆ ಹಾಗೆ ಇದು ಒಂಥರ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಒಂಥರ ಬಟ್ ಈಗ ಐ ಮೀನ್ ಎಲ್ಲ ದ ಥಿಂಗ್ಸ್ ಆರ್ ವೆರಿ ಸಿಸ್ಟಮ್ಯಾಟಿಕ್ ವೆರಿ ಪ್ರೊಫೆಷ್ನಲ್ ಸೊ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಮಾಡಿ ಇದ್ದೀನಿ ನಾನು ಆ್ಯಕ್ಚುಲಿ ಆ್ಯಂಡ್ ಎಲ್ಲರೂ ನಮ್ಮ ತಂಡದವರು ಡೈರೆಕ್ಟರ್ ಇರಲು ಇರಲಿ ನನ್ನ ಕೋ ಆ್ಯಕ್ಟರ್ಸ್ ಇರಲಿ ಎಲ್ಲರೂ ತುಂಬಾ ಏನಂತಾರೆ ಟೈಮ್ ಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ನನಗೆ ಕಷ್ಟ ಆಗ್ತಾ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ದ ಪ್ರೋಸೆಸ್ ನಿನಗಾಗಿ ಧಾರಾವಾಹಿಯನ್ನು ನೋಡೋಕೆ ಕಾಯ್ತಾ ಇದ್ದಾರೆ ಸೊ ಅವರಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ನಿನಗಾಗಿ ಕಾರ್ಯಕ್ರಮ ಇಲ್ಲ ಸೀರಿಯಲ್ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹೊಸ ಟ್ಯಾಲೆಂಟ್ ಅಂದರೆ ನಾನು ಇದ್ದೀನಿ ಇನ್ನು ಸ್ವಲ್ಪ ಜನ ಇದ್ದಾರೆ ನಮ್ಮನ್ನೆಲ್ಲ ನೋಡಿ ನೀವೆಲ್ಲ ಹಾರೈಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ನಿನಗಾಗಿ ಬರ್ತಾ ಇದೆ ಇಪ್ಪತ್ತೇಳನೇ ತಾರೀಖು ಎಂಟು ಗಂಟೆಯಿಂದ ದಯವಿಟ್ಟು ನೋಡಿ ವಜ್ರೇಶ್ವರಿ ಅನ್ನೋ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮುಖಾಂತರ ನೀವು ನಮ್ಮ ಕನ್ನಡ ಜನತೆಗೆ ಪರಿಚಯ ಆಗ್ತಿದಿರ ಸಾಕಷ್ಟು ಯಶಸ್ಸು ನಿಮ್ಮದಾಗಲಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಾಗೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಪ್ರೀತಿಯ ಹೊಸ ಬಂಧ ನಿನಗಾಗಿ ಇದೇ ಸೋಮವಾರದಿಂದ ರಾತ್ರಿ ಎಂಟು ಗಂಟೆಗೆ